ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಸೌಜನ್ಯ. ಇವತ್ ನಾನು ನಿಮಗೆ ಸಾರಿ ಕುಚ್ ಹಾಕೋದು ಹೇಗೆ ಅಂತ ತೋರಿಸೋದಕ್ಕೆ ಬಂದಿದ್ದೀನಿ. ಅದಕ್ಕೆ ಬೇಕಾಗಿರೋದು ಮೆಟೀರಿಯಲ್ಸ್ ಏನೇನು ಬೇಕು ಅಂತ ನೋಡೋಣ, ಬನ್ನಿ. ನಾನಿವತ್ತು ನಿಮಗೆ ಸಿಂಪಲ್ ಕಾಟನ್ ಸಾರಿ ತಗೊಂಡಿದ್ದೀನಿ, ಇದಕ್ಕೂ ಕೂಡ ಮಾಡ್ಬೋದು. ಹಾಗೆ ನಿಮಗೆ ಸಿಲ್ಕ್ ಥ್ರೆಡ್ ಬೇಕಾಗತ್ತೆ, ನಾರ್ಮಲ್ ನೀಡಲ್ ಬೇಕಾಗತ್ತೆ ಒಂದು, ಆಮೇಲೆ ಇದು ಕೊಚ್ಚದು ನೀಡಲ್ ಬೇಕಾಗತ್ತೆ, ಹಾಗೆ ಬೀಡ್ಸ್ ಬೇಕಾಗುತ್ತೆ. ನಿಮಗೆ ಯಾವ ಥರ ಬೇಕಾದರೂ ಬೀಡ್ಸ್ ಸಿಗುತ್ತೆ, ಯಾವ ಡಿಸೈನ್ ಬೇಕಾದರೂ ಬೀಡ್ಸ್ ಸಿಗುತ್ತೆ. ಸ್ವಲ್ಪ ಹೋಲ್ ಮೀಡಿಯಂ ಇದ್ದರೆ ಚೆನ್ನಾಗಿರುತ್ತೆ, ಥ್ರೆಡ್ ಎಲ್ಲ ಒಳಗೆ ಹಾಕೋದಕ್ಕೆ ಈಸಿ ಆಗುತ್ತೆ ನಿಮಗೆ. ಓಕೆ, ಹಾಗೆ ಸಿಸರ್ ಬೇಕಾಗುತ್ತೆ ನಿಮಗೆ, ಹಾಗೆ ಒಂದು ಪ್ಯಾಡ್ ಥರ ಬೇಕಾಗುತ್ತೆ. ಈ ಥರ 30 ಟೈಮ್ಸ್ ನಾವು ಥ್ರೆಡ್ನ ಸುತ್ಕೋಬೇಕಾಗತ್ತೆ, ಸೊ ದಟ್ ಥಿಕ್ನೆಸ್ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಮಿನಿಮಮ್ 30 ಇದ್ರೆ ಚೆನ್ನಾಗಿರುತ್ತೆ ಇದು. ಮಾಡ್ಕೊಂಡ ತಕ್ಷಣ ನಾವು ಇದನ್ನ ನೀಟಾಗಿ ಇದನ್ನ ಈ ತರ ಇಟ್ಕೊಂಡು ಸಿಸರ್ ನಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಗೆಲ್ಲ ಈ ತರ ಥ್ರೆಡ್ ನೀಟಾಗಿ ಬರುತ್ತೆ. ಇದನ್ನ ಸ್ವಲ್ಪ ನೀರಲ್ಲಿ ಇದು ಮಾಡ್ಕೋಬೇಕು, ನಂತರ ಈ ಥ್ರೆಡ್ ಈ ನೀರಲ್ಲಿ ನಾವು ಹಾಕ್ಬೇಕು, ಇದನ್ನ ಇನ್ಸರ್ಟ್ ಮಾಡ್ಕೋಬೇಕು. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಈಸಿಯಾಗಿ ಸಾರಿ ಕುಚ್ ಹಾಕೋದು ಅಂತ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.